ಎಂಥ ಕಾಲ ಬಂತು ನೋಡಿ ನಮ್ಮ ಯುವಕರಿಗೆ, ಅದರಲ್ಲೂ ಯುವ ರೈತರಿಗೆ. ಒಂದು ಕಾಲ ಇತ್ತು, ತಮ್ಮ ಮನೆಯ ಹೆಣ್ಣು ಮಗಳನ್ನು ಮದುವೆ ಮಾಡಿ ಒಂದು ಹುಡುಗನಿಗೆ ಕೊಡಬೇಕಾದರೆ ಅವನಿಗೆ ಎಷ್ಟೆಕರೆ ಜಮೀನು ಇದೆ, ಅವನ ವರ್ಷದ ಫಸಲು ಎಷ್ಟು, ಎಷ್ಟು ತೆಂಗು ಕಂಗು ಇದೆ, ಎಷ್ಟು ಮುಡಿ ಅಕ್ಕಿ ಬೆಳೆಯುತ್ತಾರೆ ಅನ್ನೋದನ್ನು ಲೆಕ್ಕ ಹಾಕಿ ಯುವಕ ಪಕ್ಕ ರೈತ, ಉಳುಮೆ ಮಾಡಿ ನಮ್ಮ ಹುಡುಗಿಯನ್ನು ಸಾಕಿಯನು ಅನ್ನುವ ಧೈರ್ಯದಲ್ಲಿ ಸಂತೋಷದಿಂದ ಧಾರೆ ಎರೆದು ಕೊಡ್ತಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸ್ವತಃ ರೈತರೇ ರೈತ ಯುವಕರಿಗೆ ತಮ್ಮ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡಲು ಮುಂದೆ ಬರುತ್ತಿಲ್ಲ. ಈ ಕೃಷಿ ಕೆಲಸ ನಮ್ಮ ಕಾಲಕ್ಕೆ ಸಾಕು, ಇನ್ನು ನಮ್ಮ ಮಕ್ಕಳು ಹೊಲ ತೋಟದಲ್ಲಿ ದುಡಿಯೋದು ಬೇಡ ಅಂತ ನಿರ್ಧರಿಸಿಬಿಟ್ಟಿದ್ದಾರೆ. ಇದರ ಪರಿಣಾಮವೇ ರೈತ ಯುವಕರಿಗೆ ಹೆಣ್ಣು ಸಿಗದಿರುವುದು. ಎಲ್ಲರಿಗೂ ಕಲಿತು ದೊಡ್ಡ ದೊಡ್ಡ ಕೆಲಸದಲ್ಲಿರುವ ಸಿಟಿ ಹುಡುಗರೇ ಬೇಕು, ಹಾಗೆ ಹುಡುಗಿಯರಿಗೂ ಮನೆ ಕೆಲಸ ಮಾಡಲು ಬರೋದಿಲ್ಲ, ಎಲ್ಲರೂ ವಿದ್ಯಾವಂತರೇ. ಹೀಗಿರುವಾಗ ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಯಾರಿಗೆ ತಾನೇ ಬಂದಿತ್ತು? ಇತ್ತೀಚೆಗೆ ಎಲ್ಲ ಸಮುದಾಯದ ರೈತ ಯುವಕರಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರುತ್ತಿಲ್ಲ. ರೈತ ಯುವಕರ ಪಾಡು ಎಲ್ಲಿಗೆ ಬಂದಿದೆ ಎಂದರೆ, ತಮಗೆ ಎಲ್ಲೂ ಹೆಣ್ಣು ಸಿಗುತ್ತಿಲ್ಲ ಎಂದು ಕಳೆದ ಕೆಲ ದಿನಗಳ ಹಿಂದೆ ಪೊಲೀಸ್ ಠಾಣೆಗೆ ದೂರು ನೀಡಿದ ಪ್ರಸಂಗವೂ ನಡೆದಿತ್ತು. ಇನ್ನು ಕೆಲವರು ವಿವಿಧ ನಮೂನೆಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದೀಗ ರೈತ ಹುಡುಗರಿಗೆ ಮದುವೆಗೆ ಯುವತಿ ಕೊಡುವ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಡಿಸೆಂಬರ್ 8 3 ದಿನಗಳ ಕಾಲ ಮೈಸೂರಿನಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದನ್ನು ಆಯೋಜಿಸಿರುವವರು ಕರ್ನಾಟಕ ರಾಜ್ಯ ಒಕ್ಕಲಿಗ ವಿಕಾಸ ವೇದಿಕೆಯವರು. ಕಾಲಭೈರವೇಶ್ವರನಿಗೆ ಹರಕೆ ಕಟ್ಟಿಕೊಂಡು ಪಾದಯಾತ್ರೆ ಆರಂಭಿಸಲಾಗುತ್ತಿದೆ. ಇದೇ ರೀತಿಯಾದರೆ ಮುಂದೆ ಯಾವುದೇ ಯುವಕರು ಕೃಷಿ ಮಾಡಲು ಅಥವಾ ಕೃಷಿಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಲು ಮುಂದೆ ಬರುವುದಿಲ್ಲ. ಆ ರೀತಿ ಏನಾದರೂ ಆದರೆ ದೇಶದ ಜನರ ಪರಿಸ್ಥಿತಿ ಬಗ್ಗೆ ಚಿಂತಿಸಬೇಕಾಗುತ್ತದೆ. ಹಾಗಾಗಿ ಈ ಬಗ್ಗೆ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಪಾದಯಾತ್ರೆ ಕೈಗೊಳ್ಳಲಾಗುತ್ತಿದೆಯಂತೆ. ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಅವಿವಾಹಿತ ಯುವಕರು ಇತ್ತೀಚೆಗೆ ದೀಪಾವಳಿ ಜಾತ್ರೆ ಸಂದರ್ಭ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಿಂದ ಅವಿವಾಹಿತ ರೈತ ಯುವಕರು ಮದುವೆ ಆಗಲೆಂದು ಹರಕೆ ಹೊತ್ತು ಪಾದಯಾತ್ರೆ ನಡೆಸಿದ್ರು. ದೀಪಾವಳಿ ಜಾತ್ರೆ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮದುವೆಯಾಗದ ಯುವಕರು ಸೇರಿ ಪಾದಯಾತ್ರೆ ಹೋಗುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಮದುವೆಗೆ ಹೆಣ್ಣು ಕೊಡಲು ಹಿಂದೇಟು ಹಾಕುತ್ತಿರುವ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸಬೇಕು ಎಂದು ಯುವಕರು ಮಾದಪ್ಪನಿಗೆ ಹರಕೆ ಹೊತ್ತು ಪಾದಯಾತ್ರೆ ಮಾಡಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಸುಮಾರು 10-20 ಯುವಕರು ಮದುವೆಗಾಗಿ ಹರಕೆ ಹೊತ್ತು ಪಾದಯಾತ್ರೆ ಪ್ರಾರಂಭಿಸಿದ್ದರು. ಈಗ ಆ ಸಂಖ್ಯೆ 100 ತಲುಪಿದೆ. ಅಂದರೆ ಪ್ರತಿ ವರ್ಷ ಹೆಣ್ಣು ಸಿಗದೆ ಮದುವೆಯಾಗದೆ ಅವಿವಾಹಿತರಾಗಿಯೇ ಉಳಿಯುತ್ತಿರುವ ರೈತ ಯುವಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಎಂದು ಯುವಕರು ನೋವು ವ್ಯಕ್ತಪಡಿಸಿದ್ದಾರೆ.